विधानसभा चुनाव निखिल कुमारस्वामी सोलु कंड हिन्नेलेयल्ली राज्य युवा जनता दल अध्यक्ष स्थान के राजीनामेयन्नु कोट्टिद्दारे। राज्य युवा जनता दल अध्यक्ष स्थान के निखिल कुमारस्वामी राजीनामेयन्नु कोट्टिद्दारे। राज्याध्यक्ष सीएम इब्राहिम अवरिगे राजीनामे पत्रवन्नु सल्लिसिद निखिल कुमारस्वामी ಪಕ್ಷದ ಜೊತೆ ಸದಾ ನಿಲ್ಲುವ ಹೊಸ ನಾಯಕತ್ವಕ್ಕೆ ಅವಕಾಶ ಕೊಡೋದಕ್ಕೆ ಇದೇ ಸಂದರ್ಭದಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ। ಸೋಲಿನಿಂದ ಕಂಗೆಡದೆ ಪಕ್ಷ ಕಟ್ಟುವ ಮಾತು ಸೋಲೆ ಅಂತಿಮ ಅಲ್ಲ ಅಂತ ಯುವ ನಾಯಕ ಹೇಳಿದ್ದಾರೆ। ಎಸ್ ಪಕ್ಷ ಮರು ನಿರ್ಮಾಣ ದಿಸಿಯಲ್ಲಿ ಇದೀಗ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರಿಗೆ। राज्य युवा जनता दल अध्यक्ष स्थान के निखिल कुमारस्वामी राजीनामेयन्न कोट्टिद्दारे। विधानसभा चुनावणेयल्लि सोलु कंड हिन्नेलेयल्लि मत्तोंदु कडे सिनिमा कडेने मुख माड्तारे निखिल कुमारस्वामी सिनिमा कडे हेच्चु ओत्तन्न कोड्तारे अन्नो माहिति कूड सद्यक्के लभ्यवागिरुवंतद्दु। नोडबेकु निखिल कुमारस्वामी अवर मुंदिन राजकीय बेळवणिगेगळु याव रीति इरुत्ते सिनिमा रंगदत्त मत्ते मुख माड्तार अथवा एनु यत्त अंत एस नोड्ता इरबहुदु। नीवु कूड राजीनामे पत्रवन्न ದೃಶ್ಯಾವಳಿಗಳಲ್ಲಿ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ। ಇದೇ ಸಂದರ್ಭದಲ್ಲಿ ಪಕ್ಷದ ಜೊತೆ ನಾನು ಯಾವಾಗಲೂ ನಿಲ್ತೇನೆ ಸದಾ ನಿಲ್ತೇನೆ ಹೊಸ ನಾಯಕತ್ವಕ್ಕೆ ಅವಕಾಶವನ್ನ ಕೊಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ। ಇನ್ನು ಸೋಲಿನಿಂದ ಕಂಗೆಡಬಾರದು ಪಕ್ಷ ಕಟ್ಟುವ ಮಾತನ್ನ ಹೇಳಿದ್ದಾರೆ। ಇದೇ ಸಂದರ್ಭದಲ್ಲಿ ಸೋಲೆ ಅಂತಿಮ ಅಲ್ಲ ಅಂತ ಯುವ ನಾಯಕ ಹೇಳಿದ್ದಾರೆ। ಇನ್ನು ಪಕ್ಷ ಮರು ನಿರ್ಮಾಣ ದಿಸೆಯಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಹಾಗೆ ಪಕ್ಷ ಕಟ್ಟುವ ಕೆಲಸದಲ್ಲಿ ನಾನು ಎಂದೂ ಹಿಂಜರಿಯಲಾರೆ ಅಂತ ಇದೇ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಅನ್ನು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು। ಮತ್ತೊಂದು ಕಡೆ ಜೆಡಿಎಸ್ ಕಡೆಯಿಂದ ಇವತ್ತು ಆತ್ಮಾವಲೋಕನ ಸಭೆ ಕೂಡ ನಡೆಯಲಿದೆ। ಸೋ ಈ ಸಭೆಯಲ್ಲಿ ಹೆಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುವಂತ ಸಭೆಯಲ್ಲಿ ಜೆಡಿಎಸ್ ನ ಅಧ್ಯಕ್ಷರು ಶಾಸಕರುಗಳು ಹಾಗೆ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ। ಒಂದು ಕಡೆ ಆತ್ಮಾವಲೋಕನ ಸಭೆ ಕೂಡ ನಡೆಯುತ್ತೆ। ಸೋಲಿಗೆ ಕಾರಣ ಏನು ಎಲ್ಲಿ ಎಡವಿದ್ವಿ ಹೇಗೆ ಮತ್ತೊಂದು ಮಗದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಈಗ ರಾಜ್ಯ ಯುವ ಜನತಾ ದಳ ಅಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ। ಸೋ ರಾಜಕೀಯ ಬೆಳವಣಿಗೆಗಳ ಕುರಿತಾಗಿ ಇನ್ನಷ್ಟೇ ಮಾಹಿತಿಯನ್ನ ಕೂಡ ನೀಡಬೇಕು। ಸೋ ರಾಜಕೀಯದಲ್ಲೂ ಇರ್ತಾರೆ ಅಂಡ್ ಸಿನಿಮಾ ಕಡೆ ಕೂಡ ಇನ್ನ ಮೇಲೆ ಹೆಚ್ಚಿನ ಒಲವನ್ನ ತೋರಿಸುತ್ತಾರೆ ನಿಖಿಲ್ ಕುಮಾರಸ್ವಾಮಿ ಅಂತ ಕೂಡ ಹೇಳಲಾಗ್ತಾ ಇದೆ। ಯಾಕಂದ್ರೆ ನಾನು ಪಕ್ಷ ಕಟ್ಟುವ ಕೆಲಸದಲ್ಲಿ ಯಾವತ್ತೂ ಕೂಡ ಹಿಂದೆ ಹೋಗೋದಿಲ್ಲ ಹಿಂಜರಿಯಲಾರೆ ಸೋಲಿನಿಂದ ನಾನು ಕಂಗೆಡೋದಿಲ್ಲ ಪಕ್ಷವನ್ನ ಕಟ್ಟುತ್ತೀನಿ ಅಂತ ರಾಜೀನಾಮೆ ಕೊಡುವ ಸಂದರ್ಭದಲ್ಲಿ ಕೂಡ ಹೇಳಿದ್ದಾರೆ। ಸೋ ರಾಜಕೀಯ ಪ್ಲಸ್ ಸಿನಿಮಾ ರಂಗದತ್ತ ಕೂಡ ಹೆಚ್ಚು ಒಲವನ್ನ ತೋರಿಸಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ। ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।